ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಗುಂಡಲಪೇಟೆ ಪಟ್ಟಣದಲ್ಲಿ ಬಿಜೆಪಿ ಶಾಸಕರಾದ ಶ್ರೀ ಎಸ್ ನಿರಂಜನ್ ಕುಮಾರ್ ಅವರು ಇದೇ ಮೇ ತಿಂಗಳಲ್ಲಿ ನಡೆಯುವ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಿಜೆಪಿಯ ಆಕಾಂಕ್ಷಿಗಳು ಈಗಾಗಲೇ ಪಕ್ಷದ ಕಚೇರಿಯಲ್ಲಿ ಅರ್ಜಿಯನ್ನು ಕೊಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ತಿಳಿಸಿದರು. ಗುಂಡಲಪೇಟೆ ಪಟ್ಟಣದಲ್ಲಿ ಬಿಜೆಪಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರು ಇದೇ ಮೇ ತಿಂಗಳಲ್ಲಿ ನಡೆಯುವ ಪುರಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಿಜೆಪಿ ಆಕಾಂಕ್ಷಿಗಳು ಈಗಾಗಲೇ ಪಕ್ಷದ ಕಚೇರಿಯಲ್ಲಿ ಅರ್ಜಿಯನ್ನು ಕೊಡುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಗುಂಡಲಪೇಟೆಯಲ್ಲಿ ಬಿಜೆಪಿ ಪಕ್ಷವು ಬಹಳ ಚೆನ್ನಾಗಿದ್ದು ಪುರಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ತಿಳಿಸಿದರು. ಆಕಾಂಕ್ಷಿಗಳು ಒಂದು ಪಕ್ಷಕ್ಕೆ ಒಂದು ಅರ್ಜಿಯನ್ನು ಕೊಡುವ ಮುಖಾಂತರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಗುಂಡಲಪೇಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪಟ್ಟಣದಲ್ಲಿ ಬಹಳ ಬಲಿಷ್ಠವಾಗಿದೆ. ಈ ಕಳೆದ MLA ಚುನಾವಣೆಯಲ್ಲಿ ನಾವು ಇಲ್ಲಿ ಅಧಿಕವಾದಂಥ ಮತಗಳನ್ನ ತಗೊಂಡಿದ್ದೀವಿ. ಇಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚಿನ ಮತಗಳನ್ನ ತಗೊಂಡಿರುವಂಥದ್ದು. ಹಾಗಾಗಿ ನಮಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ, ಈ ಬಾರಿ ಪುರಸಭೆಯಲ್ಲಿ ನಾವು ಹೆಚ್ಚಿನ ಸೀಟನ್ನು ಗೆಲ್ತೀವಿ. ನಾವು ಇಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ. BJP ನಾವು ಗೆಲ್ತೀವಿ ಅನ್ನೋ ಥರದಲ್ಲಿ ಇದ್ದಾರೆ. ಇವತ್ತು ಖಂಡಿತ ಗೆಲ್ತೀವಿ. ಪೂರಕವಾಗಿದೆ ವಾತಾವರಣ, ಪೂರಕವಾಗಿದೆ. ಎಲ್ಲ ಥರದ ಕೆಲಸ ಕಾರ್ಯಗಳು ಗುಂಡಲಪೇಟೆ ಪಟ್ಟಣದಲ್ಲಿ ಆಗಿದೆ. ಕಳೆದ ಬಾರಿ ನಮ್ಮ ಗಿರೀಶ್ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ ಹೆಚ್ಚಿನ ಕೌನ್ಸಿಲರ್ಗಳು ಹೆಚ್ಚಾಗಿ ಆ ವಾರ್ಡ್ಗಳಲ್ಲಿ ವಿಶ್ವಾಸದಲ್ಲಿ ಇದ್ಕೊಂಡು ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರೋ ಕೆಲಸದ ಮೇಲೆ ಇವತ್ತು ಜನ ನಮ್ಮನ್ನ ತೀರ್ಮಾನ ಮಾಡಿದ್ರು. ಮಂಡ್ಯ ಜಿಲ್ಲೆ ಮಂಡ್ಯ ಪಟ್ಟಣದಲ್ಲಿ ಗುಂಡಾಗಿರಿ ರಾಜಕಾರಣಕ್ಕೆ ತೆರೆ ಬೀಳಲಿದೆ. 25 ವರ್ಷಗಳ ಕಾಂಗ್ರೆಸ್ ದುರಾಡಳಿತ ಕೊನೆಯಾಗಲಿದ್ದು JDS ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಶಾಸಕ ಡಾಕ್ಟರ್ ನಾರಾಯಣಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗೆ JDS ಬೆಂಬಲಿಸಲು ಮನವಿ ಮಾಡಿದ ಶಾಸಕರು. ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದಲ್ಲಿ ಪುರಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ JDS ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯು ಶಾಸಕ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಹೊಸಹೊಳಲು ವ್ಯಾಪ್ತಿಗೆ ಸೇರಿದ ಎಲ್ಲ 6 ವಾರ್ಡ್ಗಳಲ್ಲಿಯೂ JDS ಗೆಲ್ಲಿಸಿಕೊಡುವ ಮೂಲಕ ಪುರಸಭೆಯಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನು ಕೊನೆಗಾಣಿಸಿ ಅಭಿವೃದ್ಧಿಗೆ ಪೂರಕವಾದ ಜನಪರ ಆಡಳಿತಕ್ಕೆ ಬೆಂಬಲ ನೀಡಬೇಕೆಂದು ಕೈಮುಗಿದು ಪ್ರಾರ್ಥಿಸಿದ ಶಾಸಕರು. ಕೆಆರ್ಪೇಟೆ ಪುರಸಭೆ ಅಧಿಕಾರವನ್ನು JDS ನೇತೃತ್ವದ ಆಡಳಿತ ಮಂಡಳಿಯು ಹಿಡಿಯುವುದು ನಿಶ್ಚಿತವಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗುಂಡಾಗಿರಿ ಮತ್ತು ಸ್ವಜನತಾ ಪಕ್ಷಪಾತದ ಆಡಳಿತಕ್ಕೆ May 19 ಪುರಸಭೆ ಚುನಾವಣೆಯಲ್ಲಿ ಪಟ್ಟಣದ ಜನರು ತೆರೆ ಎಳೆದು ಪಟ್ಟಣದಲ್ಲಿ ಬದಲಾವಣೆ ತರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ HT ಮಂಜು, ಮುಖಂಡ KS ಶ್ರೀನಿವಾಸ್, ಚಿಕ್ಕೇಗೌಡ, ರಾಮೇಗೌಡ, ನಾಗರಾಜೇಗೌಡ, ಅಂಜನಹಳ್ಳಿ ಸುಬ್ಬಣ್ಣ, ಪೆಟ್ರೋಲ್ ಕುಮಾರ್, HR ಲೋಕೇಶ್, ರಾಜು ಸೇರಿದಂತೆ 100+ ಜನರು ಸಭೆಯಲ್ಲಿ ಭಾಗವಹಿಸಿ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಹೊಸಹೊಳಲು ಅಭಿವೃದ್ಧಿಗೆ ಬೆಂಬಲ ನೀಡುವುದಾಗಿ ಪ್ರಮಾಣ ಮಾಡಿದರು. ಆದರೆ ಎಲ್ಲರೂ ಪರಿಚಯ ಮಾಡ್ತೀವಿ ಹೇಳಿದ್ರು ನಾನಾಗಿ ಅದ್ರ ವಿಚಾರ ಯಾಕಂದ್ರೆ ಜೆತ್ತಿ ಮೇಲೆ ಅನ್ಯತೆ ಭಾವಿಸ್ಬೋದು. ಜೆತ್ತಿ ಮೇಲೆ ನಿಂತು ಎಲ್ಲ ಕಟ್ಟಿದೆ ನಮ್ಮ ಹಿರಿಯರಾದಂಥ ರಾಮಣ್ಣವ್ರೆ. ಕಳೆದ ಬಾರಿನೂ ಕೂಡ ಇದು ಹೇಗಿದೆ ಅಂದರೆ ಹೊಸಳಲು ಗ್ರಾಮ ಮುಂಚೆನೂ ಕೂಡ ನಮಗೊಂದು ಟೌನ್ಲಿರೋ ಒಂದು ಮುಂಚೆ ಅಂದ್ರೆ ಒಂದು ಯಾವುದೋ ಒಂದು ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಹೊಸಳು ಗ್ರಾಮ ಯಾವತ್ತು ನಾವು ಪೌರ ಸಮಿತಿ ಮಾಡಿಕೊಂಡಾಗಲೂ ನಾವು BJPಲಿದ್ದು JDS BJP ಯಾವಾಗಲೂ ಸೇರಿಕೊಂಡು ಪೌರ ಸಮಿತಿ ಮಾಡ್ತಾ ಇತ್ತು. ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವಾಗಲೂ ಕೂಡ ಈ ಭಾಗ ಏನು ಹೊಸಳು ಗ್ರಾಮ ಹೊಸಳು ಭಾಗ ಏನಿದೆ ಯಾವಾಗಲೂ ಕೂಡ ಏನು ಕಾಂಗ್ರೆಸ್ ಇದೆ ಆ ಸಂಸ್ಕೃತಿಗೆ ವಿರುದ್ಧವಾಗಿ ಮತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು MP ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಪುರಸಭೆ ಎಲೆಕ್ಷನ್ಗಳು ಇರ್ಬೋದು, ಯಾವಾಗಲೂ ಕೂಡ ವಿರುದ್ಧವಾಗಿ ಬರುವಂಥದ್ದು ವಾಡಿಕೆ. ಆದರೆ ಕಳೆದ ಬಾರಿ ನಮ್ಮಲ್ಲೇನೋ ಗೊಂದಲ ಆಗಿತ್ತು. ನಾವು ಹೋದ ಸರಿ ಹೊಂದಾಣಿಕೆ ಮಾಡ್ಕೊಂಡಿದ್ದು ನಮ್ಮಲ್ಲಿ ಗೊಂದಲ ಆಗಿತ್ತು. ನಾವು ಭಾಳ ನಿರೀಕ್ಷೆ ಇಟ್ಟಿದ್ದು ಈ ಹೋದ ಸರಿ ಅಂದರೆ ವಾತಾವರಣ ಹೇಗಿತ್ತು. ಬಂದಿರೋದು ಇಲ್ಲಿಂದ ತೆಗೆಸಿ 23 ವರ್ಷದ ಹಿಸ್ಟ್ರಿ ನೀವು ಬೆಳೆದಿರೋದು ಇಲ್ಲಿಂದ ಅವ್ರು ಬೆಳೆದಿರೋದು ಇಲ್ಲಿಂದ ಗೊತ್ತಾಗಿತ್ತು. ಎಷ್ಟು ಜಮೀನುಗಳು ಎಷ್ಟೊಂದು ಲೂಟಿ ಮಾಡಿದ್ದಾರೆ ಮಾಡಿಲ್ವಣ್ಣ ಯಾಕೆ ಕೇಳ್ಬಾರ್ದು? ನಾವು ಕೇಳಕ್ಕೆ ನಮ್ಗೆ ಅಧಿಕಾರ ಇಲ್ಲೊಬ್ರು ಉಳಕ್ ಆಮೇಲೆ ಮುನ್ಸಿಪಾಲ್ಟಿಲಿ 25 ಲಕ್ಷ ಪ್ರತಿ ತಿಂಗಳು ಲಾಸ್ ಆಗ್ತಾ ಇದೆ ಗುರುಗಳ ಗೊತ್ತಾ ನಿಮ್ಗೆ? ಬಾಡಿಗೆಯಲ್ಲಿ ಇನ್ನೇನಿಲ್ಲ, ಬಾಡಿಗೆಯಲ್ಲಿ 10,000-15,000 ರೂಪಾಯಿ ಕೊಡುವಂತ ಮಳಿಗೆ ಬಾಡಿಗೆ ಎಷ್ಟು ಕೊಡ್ತಾ ಇವೆ? 800 ರೂಪಾಯಿಗೆ. ಬಾಕಿ ಹಣ ಯಾರು ಪಾಕಿಟ್ಗೆ ಹೋಗ್ತಾ ಇದೆ? ದಯವಿಟ್ಟು ನೀವು ಕೇಳಬೇಕು.
ಯಾವಾಗ ಕೇಳಕ್ಕೆ ಬಾಕಿ ಹಣ 800 ರೂಪಾಯಿ 700 ರೂಪಾಯಿ 20,000 ರೂಪಾಯಿ ಬಾಡಿಗೆ ಕೊಡ್ತಾರೆ 15,000 ರೂಪಾಯಿ ಬಾಡಿಗೆ ಯಾರು ತಗೋತಾ ಇದ್ದಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನಮ್ಮ ಹತ್ರ ಅಧಿಕಾರ ಇದೇ ತಾಲೂಕಿನಲ್ಲಿ ಇದೇ ಟೌನ್ನಲ್ಲಿ 2 KR ಪೇಟೆ ನಮ್ಮ ಹೊಸಳ್ ಟೌನ್ನಿಂದ ನೀವು ನಾವೆಲ್ಲ ಸೇರಿ ಇದೇ ಇರೋ ಆಸ್ತಿಲಿ 50 ಲಕ್ಷ ರೂಪಾಯಿ ಬಾಡಿಗೆ ಬರೋಕೆ ಮಾಡೋಣ. ಟೈರ್ ಬ್ಲಾಸ್ಟ್ ಆಗಿ ಕಾರು ಪಲ್ಟಿಯಾದ ಘಟನೆ ಇಲ್ಲಿನ ಬೆಳಗಾವಿ ನಗರದ ಹೊರವಲಯದ ಮುಕ್ತಿ ಮಠದ ಸಮೀಪದ NH4ರಲ್ಲಿ ನಡೆದಿದ್ದು ಅದೃಷ್ಟವಶತ ಕಾರಿನಲ್ಲಿರುವ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂಬೈಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಕಾರು ಮುಕ್ತಿ ಮಠದ ಸಮೀಪ ಟೈರ್ ಬ್ಲಾಸ್ಟ್ ಆಗಿ ರಸ್ತೆ ವಿಭಜಕ್ಕೆ ಅಪ್ಪಳಿಸಿ ಎದುರಿಗೆ ಬರುತ್ತಿದ್ದ ಹಣ್ಣು ತುಂಬಿದ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ ಏರ್ ಬ್ಯಾಗ್ನಿಂದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಾರಿಯಲ್ಲಿದ್ದ ಹಣ್ಣುಗಳು ರಸ್ತೆಯಲ್ಲಿ ಚೆಲ್ಲಾಪಲ್ಲಿಯಾಗಿವೆ. ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿದ್ದು ಪೊಲೀಸರು ಭೇಟಿ ನೀಡಿ ವಾಹನ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂಬಂಧ ಕಾಕತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನೀರಿನ ಸರಬರಾಜು ಪೂರೈಕೆಯಲ್ಲಿ ಅವ್ಯವಹಾರ ನಡೆದಿದೆ. ಎಲ್ಲಾ ಬೋರ್ವೆಲ್ಗಳು ಸರಿ ಇದ್ದರೂ ಬತ್ತಿ ಹೋಗಿವೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಇದರ ತನಿಖೆ ಸೋಮವಾರ ಬೆಳಗ್ಗೆ ಪಂಚಾಯಿತಿಯಲ್ಲಿ ಇದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬಂದು ಸಹಕರಿಸಬೇಕೆಂದು ಹೇಳಿದರು. ನೀರ್ ಬಿಟ್ಟಿದಾರ ಆದ್ರ ಒಂದೊಂದು ಓಣಿ ಬಿಡ್ತಾರ ಒಂದ್ ಓಣಿ ಹೀರ ಬಿಡುವಾರ ಅವ್ರ ಹೊಳೆದಂಡಿಗೆ ನಿಮ್ಗೆ ಬೋರ್ ಚಾಲು ಇಲ್ಲ ಅಂತಾರ ಚಾಲು ಇಲ್ಲ ಒಣ ಬೋರ್ ತಿರ್ಗಾಯ್ತ ಅಂತ ಹೇಳ್ತಾರ 4 ಇಂಚಿ 1 ಬೋರ್ 3 ಇಂಚಿ 2 ಬೋರ್ ಚಾಲು ಅದಾವ 3 ಬೋರ್ ಚಾಲು ಅದಾವ ಹೊಳೆದಂಡಿಗೆ ಬೋರ್ ಚಾಲು ಇಲ್ಲ ಚಾಲು ಇಲ್ಲ ಚೇತಾರ ನೀರ್ ಬಿಡಾವ ಟ್ಯಾಂಕರ್ ನೀರ ಟ್ಯಾಂಕರ್ ಕೊಡತಾರ ಇಲ್ಲ ಟ್ಯಾಂಕರ್ ನಾ ಬೋರ್ ನೀರ ಕೊಟ್ಟರು ಒಂದ ಎಂಟರಿಂದ ಒಂದ್ ನೀರ್ ಬಿಟ್ಟಿದಾರ ನೋಡು ಒಮ್ಮೆ ಸುಳ್ಳ ಬೋರ್ ಬಂದವ ಅಂತ ಟ್ಯಾಂಕರ್ ನೀರ್ ಕೊಡತಾರ ನಿಮಗೆ ಕೊಡತಾರ ಬೋರ್ ಚಾಲು ಇಲ್ಲ ಬಂದ ರಾಯಚೂರಿನ ಹಿರಿಯ ಪತ್ರಕರ್ತ ಕೆ ರಾಮಕೃಷ್ಣ 65 ವರ್ಷದವರು ಹೃದಯಾಘಾತದಿಂದ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಕಳೆದ 40 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ಹಿರಿಯ ಜೀವಿ ನಮ್ಮೊಂದಿಗಿಲ್ಲ. ಮಿತ್ರವಾಣಿ ಪತ್ರಿಕೆ ಮೂಲಕ ವೃತ್ತಿ ಜೀವನ ಆರಂಭಿಸಿದ್ದ ಅವರು ಗ್ರೀನೋಬಲ್, ರಾಯಚೂರು ವಾಣಿ, ಕನ್ನಡಪ್ರಭ, ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಸಾಧನೆಗಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಪತ್ರಕರ್ತರ ಸಂಘದ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷರಾಗಿ, ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ಸಾಹಿತ್ಯ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡಿದ್ದರು. ಹಿರಿಯ ಪತ್ರಕರ್ತನ ನಿಧನದಿಂದ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಜಗದ್ಗುರು ದುರ್ದುಂಡೇಶ್ವರ ಶಾಖಾ ಮಠ ಅಡಹಳಟ್ಟಿ 11 ಮೇ ಶನಿವಾರರಂದು ಶ್ರೀ ಮಠದಲ್ಲಿ ಗುರುಕುಲ ಸಂಸ್ಕಾರ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭ ಮತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು. 6 ರಿಂದ 16 ವರ್ಷದ ಮಕ್ಕಳಿಗೆ 16 ದಿನಗಳ ಕಾಲ ಗುರುಕುಲ ಸಂಸ್ಕಾರ ಬೇಸಿಗೆ ಶಿಬಿರ ನಡೆಯಿತು. ಈ ಶಿಬಿರದಲ್ಲಿ ಒಟ್ಟು 30 ಮಕ್ಕಳು ಭಾಗವಹಿಸಿದ್ದರು. ಮಕ್ಕಳಿಗೆ ಶಿಬಿರದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ನೆನಪಿನ ಶಕ್ತಿಯನ್ನು ಹೆಚ್ಚಳ ಮಾಡುವುದು, ಸುಂದರ ಕೈಬರವಣಿಗೆ, ಭಜನೆ ಮತ್ತು ಸಂಸ್ಕಾರಗಳ ಬಗ್ಗೆ ತರಬೇತಿಯನ್ನು ಪ್ರತಿದಿನ ನೀಡಲಾಗುತ್ತಿತ್ತು. ಪರಮ ಪೂಜ್ಯ ಶ್ರೀ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನೀಡಸೋಸಿ ಅಪ್ಪಗಳ ಕೃಪಾಶೀರ್ವಾದದಿಂದ ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶಿವ ಪಂಚಾಕ್ಷರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವರು ಮಾತನಾಡಿ, ನಮಗೆ ಬಹಳ ದಿನದ ಇದು ಆಸೆ ಇತ್ತು, ಇದು ಕೊನೆಗೆ ನಾವು ಅದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಯೋಗ ಶಿಬಿರ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಕ್ಕಳು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಹೋಗಲು ಮತ್ತು ಆರೋಗ್ಯದಿಂದ ಇರಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಗುರುಕುಲ ಶಿಕ್ಷಣ ಪದ್ಧತಿ ಉತ್ತಮ ವಿಧಾನವೆಂದು, ಅಂದಿನ ಶಿಕ್ಷಣ ಪದ್ಧತಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸ್ವಾವಲಂಬಿ ವಿದ್ಯೆಯಾಗಿತ್ತು ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಸನಾತನ ಫೌಂಡೇಶನ್ ಗುರುಕುಲಂ ಯೋಗಾಶ್ರಮದ ಪರಮ ಪೂಜ್ಯರಾದ ಶ್ರೀ ಆದಿಯೋಗೇಶ್ವರ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಶಿಬಿರ ನಡೆಯಿತು. ಈ ಪೂಜ್ಯರು ಮಾತನಾಡಿ, ಪಾಲಕರು ಮಕ್ಕಳಿಗೆ ಯಾವತ್ತೂ ಬೈಯಬಾರದು, ಮಕ್ಕಳಿಗೆ ಯಾವಾಗಲೂ ಋಣಾತ್ಮಕ ಶಬ್ದಗಳನ್ನು ಬಳಕೆ ಮಾಡಬಾರದು ಮತ್ತು ಮಕ್ಕಳಿಗೆ ಯಾವಾಗಲೂ ಧನಾತ್ಮಕ ಶಬ್ದಗಳನ್ನು ಮಾತನಾಡಬೇಕು ಮತ್ತು ಪ್ರತಿನಿತ್ಯ ಬದುಕಿನಲ್ಲಿ ಯೋಗವನ್ನು ಸಂತಸದಿಂದ ಜೀವನವನ್ನು ನಡೆಸಬೇಕು ಮತ್ತು ಯಾವುದೇ ಮಗು ಹುಟ್ಟುತ್ತಾ ದಡ್ಡ ಅಲ್ಲ, ಮಗುವಿಗೆ ನಾವು ಯಾವ ರೀತಿಯಲ್ಲಿ ಶಿಕ್ಷಣ ನೀಡುತ್ತೇವೋ ಆ ರೀತಿ ಮಕ್ಕಳು ಬೆಳೆಯುತ್ತಾರೆಂದು ಹೇಳಿದರು.
ಈ ಸಂದರ್ಭದಲ್ಲಿ ಶಿಬಿರದ ಸದುಪಯೋಗ ಪಡೆದ ಮಕ್ಕಳು ಮಾತನಾಡಿ, ನಮಗೆ ಈ ಶಿಬಿರದಿಂದ ಸಾಕಷ್ಟು ಉಪಯೋಗ ಆಗಿದೆ ಮತ್ತು ನಮ್ಮ ಬದುಕಿನಲ್ಲಿ ಈ ಶಿಬಿರದಲ್ಲಿ ಗುರುಜಿಯವರು ಹೇಳಿಕೊಟ್ಟ ಎಲ್ಲ ಸಂಸ್ಕಾರಗಳನ್ನು ಅಳವಡಿಸಿಕೊಂಡು ನಮ್ಮ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿ ವಿದ್ಯೆ ನೀಡಿದ ಗುರುಗಳಿಗೆ, ನಮ್ಮ ಹೆತ್ತ ತಂದೆ ತಾಯಿಯರಿಗೆ ಮತ್ತು ಈ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಮಕ್ಕಳ ಪಾಲಕರು ಮತ್ತು ಊರಿನ ಹಿರಿಯರು ಈ ಸಂದರ್ಭದಲ್ಲಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಸಂಸ್ಕಾರಗಳು ನಶಿಸಿ ಹೋಗುವ ಸಂದರ್ಭದಲ್ಲಿ ಇಂತಹ ಶಿಬಿರಗಳು ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ ಎಂದು ಹೇಳಿದರು. ಯಶಸ್ವಿಯಾಗಿ ಶಿಬಿರವನ್ನು ನಡೆಸಿದ ಪರಮ ಪೂಜ ಶ್ರೀ ಆದಿ ಯೋಗೀಶ್ವರ ಮಹಾಸ್ವಾಮಿಗಳು ಇವರನ್ನ ಶ್ರೀಮಠದ ವತಿಯಿಂದ ಊರಿನ ಗುರು ಹಿರಿಯರು ಮತ್ತು ಮಕ್ಕಳು ಗೌರವ ಮಾಡಿ ಸನ್ಮಾನಿಸಿ ಸತ್ಕರಿಸಿದರು. ನಂತರ ಈ ಶಿಬಿರ ನಡೆಯಲು ಸಹಾಯ ಮಾಡಿದ ಸಹಕಾರ ನೀಡಿದ ಎಲ್ಲರನ್ನ ಶ್ರೀಮಠದ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಅತಿಥಿಗಳು ಉಪಸ್ಥಿತರಿದ್ದರು. ಪದ್ಧತಿಯನ್ನ ಇಂದಿನವರೆಗೂ ಅದನ್ನ ಜಾರಿಗೆ ತಂದು ಇಂದಿನ ಮಕ್ಕಳಿಗೆ ಅದನ್ನೇ ಸಹಿತ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಮಕ್ಕಳು ಇವತ್ತು ಪುಸ್ತಕದ ಹುಳುಗಳಾಗ್ತಾ ಇದ್ದಾವೆ, ಹೊರಗಿನ ಜಗತ್ತಿನ ಪ್ರಪಂಚದ ಅನುಭವ ಇಲ್ಲದಂತಾಗಿದೆ. ಹೀಗಾಗಿ ಮಕ್ಕಳಿಗೆ ನೈಜ ವಿದ್ಯೆ, ಬದುಕಿನ ವಿದ್ಯೆ, ಜೀವನದ ವಿದ್ಯೆ ಇಲ್ಲದಂತಾಗಿದೆ. ಹೀಗಾಗಿ ಮಕ್ಕಳಲ್ಲಿ ಒಂದು ಶ್ವಾಸ ಪ್ರಾಣಾಯಾಮ ಧ್ಯಾನಗಳನ್ನ ಒಂದು ಮಾಡುವಂತದ್ದನ್ನ ಕಲಿಸಿಕೊಡ್ತಾ ಇದ್ವಿ. ಆನಂತರ ಮಕ್ಕಳಿಗೆ ಸೇವಾ ಅಂದ್ರೆ ಸನ್ಮಾನ್ಯ ಪ್ರಧಾನಿಯವರು ಸ್ವಚ್ಛ ಭಾರತ ಒಂದು ಅಭಿಯಾನವನ್ನು ನಮ್ಮ ಶಿವಪಂಚಾಕ್ಷರ ಸ್ವಾಮಿಗಳು ಒಳ್ಳೆ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಹಾಕಿಕೊಟ್ರು, ಒಳ್ಳೆ ಒಂದು ಮಾದರಿಯಾಗಿದೆ. ನಮ್ಮ ಹೆಸರು ಶಿವರಾಜ ಭೀಮಪ್ಪ ಸಾತಣ್ಣ. ನಮ್ಮ ಶಿವಪಂಚಾಕ್ಷರ ಸ್ವಾಮಿಗಳು ಒಳ್ಳೆ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಹಾಕಿಕೊಟ್ರು, ಒಳ್ಳೆ ಒಂದು ಮಾದರಿಯಾಗಿದೆ. ನಮ್ಮ ಹೆಸರು ಚಾಣಾಕ್ಷ ಬಾಲಕಿಯೊಬ್ಬಳ ಕಾಲೇಜು ಶುಲ್ಕ ಭರಿಸುವ ಮೂಲಕ ಬೆಳಗಾವಿಯ ನಿಯತಿ ಫೌಂಡೇಶನ್ ಅವಳ ಶಿಕ್ಷಣಕ್ಕೆ ನೆರವಾಗಿದೆ. ಇಲ್ಲಿಯ ವೈಷ್ಣವಿ ಹಣಮೇಶಟ್ ಬುದ್ಧಿವಂತೆ 95% ಕಾಮರ್ಸ್ ಶಾಖೆಯಲ್ಲಿ ಅಂಕ ಪಡೆದಿದ್ದಾಳೆ. ಕಾಲೇಜು ಆಡಳಿತ ಮಂಡಳಿ ಫಲಿತಾಂಶ ಘೋಷಿಸುವ ಮುನ್ನ ಶುಲ್ಕ ತುಂಬುವಂತೆ ತಿಳಿಸಿತ್ತು. ಸಾಮಾಜಿಕ ಕಾರ್ಯಕರ್ತೆ ಮೀರಾ ಕುಲಕರ್ಣಿ, ಟೀಚರ್ ಬಾಲಕಿಯ ಪರಿಸ್ಥಿತಿನ ನಿಯತಿ ಫೌಂಡೇಶನ್ ಚೇರ್ಮನ್ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರಿಗೆ ವಿವರಿಸಿದ್ದರು. ಓದಿಸುತ್ತಿರುವುದನ್ನು ಗಮನಿಸಿದ ಸರ್ನೋಬತ್ ಆಕೆಯ ಕಾಲೇಜು ಶುಲ್ಕ 10,000 ರೂಪಾಯಿಗಳನ್ನು ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ನಿಯತಿ ಫೌಂಡೇಶನ್ ಸೆಕ್ರೆಟರಿ ಮೊನಾಲಿ ಶಾಹ, ಉಪಾಧ್ಯಕ್ಷರಾದ ಡಾಕ್ಟರ್ ಸಮೀರ್ ಕಿಶೋರ್ ಕಾಕಡೆ ಚೆಕ್ ಹಸ್ತಾಂತರಿಸಿದರು. ನಿಯತಿ ಫೌಂಡೇಶನ್ ಇಂತಹ ಹಲವು ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದು, ಯಾರಾದರೂ ಆರ್ಥಿಕ ಸಹಾಯ ಮಾಡಲು ಆಸಕ್ತಿ ಹೊಂದಿದ್ದರೆ ನಿಯತಿ ಫೌಂಡೇಶನ್ ಮೊಬೈಲ್ ನಂಬರ್ 9632613269 ಗೆ ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ಆಜ್ ನೀತಿ ಫೌಂಡೇಶನ್ ಕಿ ಓರ್ ಸೆ ಇಸ್ ವೈಷ್ಣವಿ ಏಕ್ ಬಹುತ್ ಹಿ ಹೋಶಿಯಾರ್ ವಿದ್ಯಾರ್ಥಿನಿ ಕೋ ಹಮ್ ಛೋಟಿ ಸಿ ಮದದ್ ಕರ್ ರಹೆ ಹೈ. ಅಭಿ ಅಭಿ ಪಿಯುಸಿ 2 ಮೇ वैष्णवी ने 95% मार्क्स लेके परीक्षा उत्तीर्ण की है. अब वो बीकॉम जाना चाहती है, लिंगराज कॉलेज में वो एडमिशन लेना चाहती है. उनका सपना है कि वो सीए करे. नीति फाउंडेशन की ओर से आज हम उसे 10,000 की छोटी सी मदद कर रहे हैं इन शुभकामनाओं के साथ कि वैष्णवी का सीए बनने का सपना जल्द ही पूरा हो. हमारी ओर से ढेर सारी शुभकामनाएं, बहुत बहुत धन्यवाद.